ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮುಂದುವರೆದಿದ್ದು, ನಿನ್ನೆ ಬಳ್ಳಾರಿ ತಾಲೂಕಿನ ಪರಮದೇವನಹಳ್ಳಿಯಲ್ಲಿ ಈ ಯಾತ್ರೆಯ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡ ಕಾರ್ಯಕ್ರಮದ ಯೋಜನೆಗಳ ಕುರಿತು ಡಿಜಿಟಲ್ ಪರದೆ ಮೂಲಕ ಪ್ರದರ್ಶಿಸಲಾಯಿತು. ಅಲ್ಲದೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ಮತ್ತು ಪರಿಕರಗಳನ್ನು ವಿತರಿಸಲಾಯಿತು. ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆ ಅದೆಲ್ಲ ಫಲಾನುಭವಿ ರಮಾದೇವಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ವಿಮಾ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕೆನರಾ ಬ್ಯಾಂಕ್ ಮೋದಿ ಸರ್ಕಾರದಿಂದ ಈ ಯೋಜನೆ ಆಗಿರೋದಕ್ಕೆ ಈ ಯೋಜನೆಯನ್ನು ಪಡ್ಕೊಂಡಿದ್ದೀವಿ ನಾವು. ಅದರಿಂದ ನಮ್ಗೆ ಭಾಳ ಲಾಭವಾಗಿದೆ. ಅದರಿಂದ ಕೆನರಾ ಬ್ಯಾಂಕ್ನವರಿಗೆ ಸರ್ಕಾರಕ್ಕೂ ಮೋದಿ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕೆನರಾ ಬ್ಯಾಂಕ್ ಮತ್ತೋರ್ವ ಫಲಾನುಭವಿ ಉಮಾದೇವಿ ಟೈಲರಿಂಗ್ ಮಾಡುತ್ತಿದ್ದ ನನಗೆ ಹೆಚ್ಚಿನ ಮೊತ್ತದ ಬಂಡವಾಳ ಹೂಡಲು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಾಲ ದೊರಕಿದ್ದರಿಂದ ವೃತ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಸುರಕ್ಷಾ ಬೀಮಾ ಯೋಜನೆಗೆ ವರ್ಷಕ್ಕೆ 366 ರೂಪಾಯಿ ಕಟ್ಟಬೇಕು. ನೀವು ಖರ್ಚು ಮಾಡದೆ ಒಂದು ದಿನಕ್ಕೆ ₹1 ಬೀಳುತ್ತೆ. ಇದು ನಿಮಗೆ ಏನು ಲೆಕ್ಕ ಇಲ್ಲ. ಇದನ್ನು ನಿಮಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಲಾನುಭವಿ ಬ್ರಹ್ಮಾನಂದ ಉಜ್ವಲ ಯೋಜನೆಯಿಂದಾಗಿ ಅಡುಗೆ ಅನಿಲ ಸಂಪರ್ಕ ದೊರಕಿದ್ದು ಬಡ ಜನರಿಗೆ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು. ಅವಾಗಿಂದ ಅವರಿಗೆ ಕೆಮ್ಮಂತ ಅವಂತಿ ಉತ್ತಾಯಾಸ ಬರೋದು ಅಂತವೆಲ್ಲ ಅವರು ತೊಂದರೆ ಆಗ್ತಿದ್ವು. ಅದರಿಂದ ಅವರಿಗೆ ರೋಗ ರುಜಿನಗಳು ಬರ್ತಿದ್ವು. ಅವೆಲ್ಲ ಇವಾಗ ಬರಲಾರ್ದಂಗ ಇದು ರೋಗ ಇವು ಉಜ್ವಲ ಸಿಲಿಂಡರ್ ಬಂದಿದ್ದಕ್ಕೋಸ್ಕರ ಅವೆಲ್ಲ ತಪ್ಪಿದಂಗ ಆತ. ಎಲ್ಲರಿಗೂ ಅನುಕೂಲ ಆಗಿದೆ. ಬಳ್ಳಾರಿ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸೋಮಲಿಂಗನಗೌಡ ಕೃಷಿ ಮತ್ತು ಹೈನುಗಾರಿಕೆಗೆ ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ಗಳ ಮೂಲಕ ಸಾಲ ನೀಡಲಾಗುತ್ತಿದೆ. ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿ ಯೋಜನೆಯ ಲಾಭ ಪಡೆಯಬೇಕೆಂದು ತಿಳಿಸಿದರು. ಮೇಬಿ ನಮ್ಮ ಬ್ಯಾಂಕಿಂದ ಲೋನ್ ತಗೊಳ್ಳದೇ ಇರಬಹುದು. ನಿಮ್ಮ ಸ್ವಂತ ಬಂಡವಾಳದಲ್ಲಿ ನೀವು ಹಸು ಎಮ್ಮೆ ಆಗಲಿ ಇದು ಕುರಿ ಕೋಳಿ ತಕೊಂಡು ಸಾಕ್ತಾ ಇದ್ದೀರಾ. ಅವುಗಳಿಗೆ ಮೈಂಟೆನೆನ್ಸ್ಗೂ ಕೂಡ KCC ತಗೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಪಶು ಇಲಾಖೆಯಲ್ಲಿ ಅರ್ಜಿ ಹಾಕಿದರೆ ನಮ್ಮ ಆಫೀಸಿಗೆ ಬಂದು ನಮ್ಮ ಆಫೀಸಿಂದ ಶಾಖೆಗೆ ಬರುತ್ತೆ. ಬೆನಿಫಿಷಿಯರಿನ ಕರೆದು ಅದು ಲಾಭನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದರಿಂದ ಪಡಿಹಳ್ಳಿಯ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ರವಿ ರಾಥೋಡ್ ನಮ್ಮ ಬ್ಯಾಂಕಿನಲ್ಲಿ 2000ಕ್ಕೂ ಹೆಚ್ಚು ಜನಧನ್ ಯೋಜನೆ ಖಾತೆಗಳನ್ನು ತೆರೆದಿದೆ. ಇದರಿಂದ ಬ್ಯಾಂಕಿಗೂ ಮತ್ತು ಜನತೆಗೂ ಸಹಕಾರಿಯಾಗಿದೆ ಎಂದರು. ನಮ್ಮ ಬ್ಯಾಂಕಲ್ಲಿ ಅವರು ಬಂದು ಸಣ್ಣ ಓಡಿ ಅಂತ ಫೆಸಿಲಿಟಿ ಸಿಗುತ್ತೆ. ಅದರಿಂದ ಅವರು ಓಡಿ ಫೆಸಿಲಿಟಿ ತೊಗೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಆ ಅಕೌಂಟಲ್ಲಿ ಅಮ್ಮ ಹಣವನ್ನು ಜಮಾ ಮಾಡ್ತಾರೆ ಮತ್ತು ತಗೋತಾರೆ. ಅದರಿಂದ ಬ್ಯಾಂಕಿಗೆ ಈಗ ದೊಡ್ಡ ಅಕೌಂಟ್ ನಾವು ಕ್ಯಾಚ್ ಮಾಡೋದಕ್ಕಿಂತ ಸಣ್ಣ ಸಣ್ಣ ಅಕೌಂಟ್ ಎಲ್ಲರೂ ಕೂಡಿ ಜನ ಬ್ಯಾಂಕಿಗೆ ತುಂಬ ಸಹಾಯ ಆಗಿದೆ ಮತ್ತು ಅದೇ ರೀತಿಯಾಗಿ ಅವರಿಗೂ ಎಕನಾಮಿಕಲಿ ತುಂಬ ಸಹಾಯ ಮಾಡ್ಕೊಂಡಿದ್ದಾರೆ.